ಎಲ್ರಿಗೂ, ಎಲ್ಲ ಸಿಂಗರ್ಸು ಕನ್ನಡ ನಾಡಿಗೆ ಒಂದು ಎಲ್ಲ ಸಿಂಗರ್ಸ್ಗೆ ಒಳ್ಳೆಯದಾಗಲಿ ಅನ್ನೋದು ನನ್ನದು ಹಾರೈಕೆ. ಆ್ಯಂಡ್ ಇಸ್ರಾ ಸಂಸ್ಥೆ ತುಂಬ ಒಂದು ಇನಿಷಿಯೇಟಿವ್ ತಗೊಂಡು ಮಾಡ್ತಾ ಇರೋದು ನಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳು ಸಂಜಯ್ ಜಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಮ್ಯೂಸಿಕ್ ಕಂಪನಿಗೆ ರಾಯಲ್ಟಿ ಇರ್ತಿತ್ತು, ಬರೆದವ್ರಿಗೆ ರಾಯಲ್ಟಿ ಇರ್ತಿತ್ತು, ಕಂಪೋಸರ್ಸ್ಗೆ ಇರ್ತಿತ್ತು, ಆದರೆ ಹಾಡ್ದವ್ರಿಗೆ, ಮುಖ್ಯವಾಗಿ ಹಾಡ್ದಂಥವರು ಆ ಎಕ್ಸ್ಪ್ರೆಷನ್ ಕೊಟ್ಟು ಹಾಡ್ದಾಗಲೇ ಕೇಳುವಂಥವ್ರಿಗೆ ಆ ಒಂದು ಹಾಡಿನ ಸುಖ ಸಿಗ್ತಾ ಇದ್ದಿದ್ದು. ಹಾಗಾಗಿ ನಾನು ಬಹಳ ವರ್ಷಗಳಿಂದ ನಾನು ಅಂದ್ಕೊಳ್ತಾ ಇದ್ದೆ, ಯಾಕೆ ಸಿಂಗರ್ಸ್ಗೆ ರಾಯಲ್ಟಿ ಕೊಡಲ್ಲ, ಎಲ್ಲರಿಗೂ ಕೊಡ್ತಾರೆ, ಸಿಂಗರ್ಸಿಗೆ ಮಾತ್ರ ಯಾಕೆ ಕೊಡಲ್ಲ ಅಂತ ಅಂದ್ಬಿಟ್ಟು ನಾನು ಪ್ರಾರಂಭದಲ್ಲಿ ಒಂದು 4-5 ಸಿನಿಮಾಗೆ ಹಾಡಿಬಿಟ್ಟು ದುಡ್ಡನ್ನೇ ಇಸ್ಕೊಳ್ಳದೆ ನಾನು ಹಾಗೆ ಬಂದಿದ್ದೀನಿ. ದುಡ್ಡು ಕೊಡ್ತಾರೆ ಅನ್ನೋದೇ ನಮಗೆ ಗೊತ್ತಿಲ್ಲ, ಆದರೆ ಅವ್ರ ಜವಾಬ್ದಾರಿ ನಮ್ಮನ್ನು ಕರೆದು ದುಡ್ಡು ಕೊಡಬೇಕಾಗಿತ್ತು. ಹಾಗಾಗಿ ನಮಗೆ ಏನೂ ಗೊತ್ತಿಲ್ಲದೆ 4-5 ಸಿನಿಮಾಗೆ ಫ್ರೀಯಾಗಿ ಹಾಡ್ಬಿಟ್ಟು ಬಂದಿದ್ದೀನಿ. ಹೋಗೋ ಬರೋ ಖರ್ಚುಗಳು ನಾವೇ ಹಾಕ್ಕೊಳ್ತಿದ್ವಿ, ಅಲ್ಲಿ ರೂಮ್ ಖರ್ಚು ನಾವೇ ಹಾಕ್ಕೊಳ್ತಿದ್ವಿ, ಹಾಡ್ಬಿಟ್ಟು ಸುಮ್ಮನೆ ಬರ್ತಾ ಇದ್ವಿ. ನಮಗೆ ದುಡ್ಡು ಕೇಳಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ಈ ಒಂದು ಸಂಸ್ಥೆ ಹುಟ್ಟು ಹಾಕಿ ಇವತ್ತು ನಮ್ಮ ಪರವಾಗಿ ಅವರು ನಿಂತು ಕೆಲಸ ಮಾಡ್ತಿದ್ದಾರೆ, ರಾಯಲ್ಟಿಗೋಸ್ಕರ ಹೋರಾಡ್ತಿದ್ದಾರೆ ಅಂತಂದರೆ ನಾವೆಲ್ಲರೂ ಅವರಿಗೆ ಸಪೋರ್ಟ್ ಮಾಡಿ ನಾವೆಲ್ಲರೂ ನೆಕ್ಸ್ಟು ಯಾವ ಪೀಳಿಗೆ ಬರುತ್ತೋ ಮುಂದಿನ ಜನ್ರೇಷನ್ಗೆ ಇದು ಸಹಾಯಕವಾಗುತ್ತೆ ಅನ್ನೋದು ನಮ್ಮ ಒಂದು ಆಶಾ ಕಿರಣ ಇದೆ. ಈಗ ಅದರಲ್ಲಿ ಇವರು ಬರೀ ಸಿನಿಮಾ ಗೀತೆಗಳಿಗಷ್ಟೇ ಅಲ್ಲ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ ಎಲ್ಲಕ್ಕೂ ಇವರು ರಾಯಲ್ಟಿನ ಕೇಳ್ತಾ ಇದ್ದಾರೆ ಅಂತಂದರೆ ಇದು ಒಂದು ಹಾಡುಗಾರರಿಗೆ ಒಳ್ಳೆಯ ಭವಿಷ್ಯ ಅಂತ ಅಂದ್ಕೊಂಡು ನಾನು ಅಂದ್ಕೊಂಡಿದ್ದೀನಿ. ನಮಗಲ್ಲದೇ ಇದ್ದರು ನೆಕ್ಸ್ಟ್ ಜನ್ರೇಷನ್ಗಾದರೂ ಇದು ತಲುಪಲಿ, ಇದು ಬರುವಂತಾಗಲಿ ಅಂತ ನಾನು ಹಾರೈಸಿ ನನ್ನ ಮಾತು. ರಾಯಲ್ಟಿ ಬಗ್ಗೆ ಅಲ್ಲ, ನಾವು ಪ್ರಾರಂಭ ಮಾಡ್ತಾ ಇದ್ದಾಗ ಒಂದು ಒಳ್ಳೆ ಸಮಯ ಬಂದಿತ್ತು, ಒಂದು ಪೀಕ್ ಪೀರಿಯಡ್ ಆಫ್ ಆಲ್ಬಮ್ಸ್ ಪೀಕ್ ಪೀರಿಯಡ್. ಆವಾಗ ನಮಗೆ ಈ ರಾಯಲ್ಟಿ ಬಗ್ಗೆ ಆಲೋಚನೆ ಮಾಡುವಂತಹ ಪರಿಸ್ಥಿತಿನೂ ಇರಲಿಲ್ಲ. ಇಡೀ ದಿನ ನಾನು ಛಾಯಾ, ಮಂಜುಳಾ ಅವರಾಗಲಿ, ರತ್ನಮಾಲ ಅಥವಾ ನಮ್ಮ ಕಸ್ತೂರಿ ಅಕ್ಕ, ನಾವೆಲ್ಲ ದಿನಕ್ಕೆ 30-35 ಹಾಡು ಹಾಡಿದ್ದು ಇದೆ ಬೆಳಿಗ್ಗಿಂದ ರಾತ್ರಿವರೆಗೆ. ಎಷ್ಟು ಬಂತು ಅಂತ ಕೇಳಬೇಡಿ ಮಾತ್ರ. ಆವಾಗ ಏನಂದರೆ 75 ರೂಪಾಯಿಂದ ಪ್ರಾರಂಭ ಆಯಿತು. ಹಾಂ, ನೀವು ನನಗಿಂತ ಸೀನಿಯರ್ ಆದ ಕಾರಣ ಅವರು 50, ನಾನು 75 ಪ್ರಾರಂಭ ಆಯಿತು. ಆ 75 20 ಹಾಡು ಹಾಡಿದರೆ ಎಷ್ಟಾಗಬೇಕು? 1500 ಆಗಬೇಕು. ಆವಾಗ ಎಲ್ಲ ಸೇರಿ 900 ಇಳಿತಾ ಇತ್ತದು, ಅಂದರೆ ಹೋಲ್ಸೇಲ್ ಬಿಸ್ನೆಸ್. ಹೌದು, ಹೀಗೆ ನಡೀತಾ ಇದ್ದಂತಹ ಕಾಲ. ಆದರೆ ನಾವು ಚೆನ್ನಾಗಿ ಬದುಕಿದ್ದೀವಿ ಆವಾಗ, ಯಾಕಂತ ಹೇಳಿದ್ರೆ ಕೆಲಸ ಇತ್ತು ಆವಾಗ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾವು ಇವತ್ತು ನಾವು ಇಲ್ಲಿ ಯಾಕೆ ಬಂದಿದ್ದೀವಿ ಅಂತ ಹೇಳಿದರೆ ನಮಗೇನು ರಾಯಲ್ಟಿ ಬರುತ್ತೆ ಅದರ ಬಗ್ಗೆ ನಾವು ಚಿಂತೆ ಮಾಡೋದಕ್ಕಲ್ಲ. ನಮ್ಮ ಜೀವನ ಸಾಗಿಯಾಗಿದೆ, ನಮ್ಮ ಮುಂದಿನ ಪೀಳಿಗೆ ಬಂದಾಗಿದೆ. ಈಗ ನಮ್ಮನ್ನು ಓವರ್ಟೇಕ್ ಮಾಡಿ ಅವರು ದೇ ಆರ್ ಇನ್ ಚಾರ್ಜ್ ಆಫ್ ಅವರ್ ನೆಕ್ಸ್ಟ್ ಜನ್ರೇಷನ್ ಈಸ್ ರೆಡಿ ಟು ಟೇಕ್. ಸೊ ನಾವು ಅವರಿಗೆ ಒಂದು ರೀತಿಯ ಪ್ರೋತ್ಸಾಹ ಕೊಡಬೇಕು, ಅವರಿಗೆ ಶಕ್ತಿ ಕೊಡಬೇಕು ಅಂತಾದರೆ ನಾವು ಅವ್ರ ಜೊತೆ ಇರಬೇಕು. ಅವರಿಗೆ ಶಕ್ತಿ ಅದು, ಯಾಕಂದರೆ ಇನ್ನು ಮುಂದೆ ಇಷ್ಟು ನಾನು ಹೇಳಿದ್ನಲ್ಲ, ಆ ದಿನಗಳು ಬರೋದು ಕಷ್ಟ ಇದೆ. ಇಟ್ ವಿಲ್ ನಾಟ್ ಕಮ್ ಅಗೇನ್ ದೋಸ್ ಪೀಕ್ ಡೇಸ್ ಆಫ್ ಆಡಿಯೋ ಆರ್ ಈವನ್ ಫಾರ್ ಫಿಲ್ಮ್ಸ್. ಯಾಕಂದರೆ ಒಂದು ಟೈಮಲ್ಲಿ ಒಬ್ಬೊಬ್ಬರು ಪ್ಲೇಬ್ಯಾಕ್ ಸಿಂಗರ್ಸ್ ನಾವು ನೋಡಿದರೆ ಹಿಂದಿಯಲ್ಲಿ ಲೀಡಿಂಗ್ ಸಿಂಗರ್ಸ್ ಒಬ್ಬೊಬ್ಬರು ಹಾಡಿರೋದು 30,000, 30,000, 35,000 ಸಾಂಗ್ಸ್ ಈಚ್ ಸಿಂಗರ್ ಹ್ಯಾಸ್ ಸಾಂಗ್ ಇನ್ ಓಲ್ಡನ್ ಡೇಸ್. ನವ್ ಡೇಸ್ ಆಫ್ಟರ್ ಸಿಂಗಿಂಗ್ 300-400 ಸಾಂಗ್ಸ್ ಹಿ ವಿಲ್ ನಾಟ್ ಬಿ ಸೀನ್ ಎನಿವೇರ್. ಇಫ್ ಸಂಬಡಿ ಸಮ್ ಸಾಂಗ್ಸ್ ಕ್ಲಿಕ್ಸ್ ಹಿ ವಿಲ್ ಗೋ ಔಟ್ ಸಂಬಡಿ ಸಮ್ ಅದರ್ ಪರ್ಸನ್, ವಿಚ್ ಮೀನ್ಸ್ ಜೀವನ ಅಷ್ಟು ಯಾವುದೇ ಕಲಾವಿದ ಇನ್ನು ಮುಂದೆ ಅಷ್ಟು ಬಾಳಿಕೆ ಬರೋದು ಅಷ್ಟು ಸುಲಭ ಇಲ್ಲ ಇನ್ನು. ಆಗ ಅವರಿಗೆ ಒಂದು ರೀತಿಯ ಎಲ್ಲೋ ಒಂದು ಕಡೆ ರಾಯಲ್ಟಿ ಬರುತ್ತೆ, ಎಲ್ಲೋ ಒಂದು ಕಡೆ ಅವರು ಮಾಡಿದ ಕೆಲಸ ಒಂದು ಹಾಡು ಇಡೀ ಜಗತ್ತಿನಲ್ಲಿ ಒಂದು ಹಾಡು ಪಸರಿಸ್ತಾ ಇದೆ ಅಂತ ಹೇಳ್ಕೊಳ್ಳಿ. ಆ ವ್ಯಕ್ತಿಗೆ ಆ ವರ್ಷ ಒಂದು 3-4 ವರ್ಷ ಆ ಒಂದು 20-30 ಹಾಡುಗಳೇ ಬಂತು ಅಂತ ಇಟ್ಕೊಳ್ಳಿ. ಆ 20-30 ಹಾಡುಗಳೇ ಅವನಿಗೆ ಆ ಲೆವೆಲಲ್ಲಿ ರಾಯಲ್ಟಿ ತಂದು ಕೊಡ್ತಾನಂತಾದರೆ ಹಿ ಕ್ಯಾನ್ ಲಿವ್ ಹ್ಯಾಪಿಲಿ. ದ್ಯಾಟ್ಸ್ ವಾಟ್ ಐ ಫೀಲ್. ಇಲ್ಲ ಅಂತಂದರೆ ನಾವು ನಮಗೆ ರಾಯಲ್ಟಿ ಅಂತ ಹೇಳಿದರೆ ಆ ರೀತಿ ಸಾಧ್ಯನೇ ಇಲ್ಲ. ಅವರವರಿಗೆ ಎಷ್ಟು ಬರುತ್ತೆ ಇದರ ಬಗ್ಗೆ ಆಲೋಚನೆಯೇ ನಾವು ಯಾರೂ ಮಾಡೋದು ಬೇಡ.
ಒಟ್ಟಾರೆಯಾಗಿ ನಾವು ನೋಡಿದರೆ ಮುಂದೆ ಬರುವವರಿಗೆ, ಮುಂದಿನ ಪೀಳಿಗೆಗೆ ಒಂದು ಒಳ್ಳೆ ಒಂದು ದಾರಿಯನ್ನು ಸರ್ಕಾರದ ಜೊತೆಯಲ್ಲಿ ಈ ಸಂಸ್ಥೆ ಮಾಡಿಕೊಡ್ತಾ ಇದೆ. ಸರ್ಕಾರಕ್ಕೆ ಇದು ಸರ್ಕಾರ ಮಾಡಿರೋದಂತಹ ಒಂದು ಕಾನೂನಿಗೆ ಈಗ ನಾವು ಇದರ ನನಗೆ ತಿಳಿದ ಹಾಗೆ ನಾವು ಇದರ ಸದಸ್ಯರಾಗೋದಂದರೆ ಅರ್ಥ ಏನಂತ ಹೇಳಿದ್ರೆ, ಒಬ್ಬ ಗಾಯಕ ವಾಟ್ ಐ ಥಿಂಕ್ ಬೈ ಬಿಕಮಿಂಗ್ ಮೆಂಬರ್ ಆಫ್ ದಿಸ್ ಅಸೋಸಿಯೇಷನ್ ಐ ಆಮ್ ಗಿವಿಂಗ್ ಮೈ ಕನ್ಸೆಂಟ್ ಟು ಯು ಟು ಫೈಟ್ ಫಾರ್ ಮೀ. ಆಮ್ ಐ ರೈಟ್? ಯಾ. ಯಾಕಂದರೆ ನಮಗೆ ನಾವು ಆಚೆ ಈಚೆ ಓಡಾಡಿಕೊಂಡು ನೀವು ನನ್ನ ಹಾಡು ಅಲ್ಲಿ ಪ್ಲೇ ಮಾಡಿದ್ರಲ್ಲ 50 ಪೈಸೆ ಕೊಡಿ, 1 ರೂಪಾಯಿ ಕೊಡಿ, ಮಾಡೋಕ್ಕಾಗಲ್ಲ ಅಲ್ಲ ಹೇಳಿದ್ದು ನಾನು. ಸೊ ನಾವು ಏನು ಇದರ ಒಂದು ಸದಸ್ಯರಾದ ಕಾರಣ ನಮಗಾಗಿ ಅವರು ಹೋರಾಡ್ತಾರೆ, ನಮಗಾಗಿ ನಾವು ನಮ್ಮ ಪಾಡಿಗಿರ್ತೀವಿ. ಇದು ನಾನು ತಿಳ್ಕೊಂಡಿದ್ದೀನಿ. ಇದು ಒಳ್ಳೆಯದಾಗಲಿ, ನಮ್ಮ ಮುಂದಿನ ಪೀಳಿಗೆಗೆ ಒಂದು ದೊಡ್ಡ ಒಂದು ಸಹಾಯವಾಗುವಂತಹ ಈ ಸಂಸ್ಥೆ ಚೆನ್ನಾಗಿ ಬೆಳೀಲಿ ಅಂತ ನಾನು ಹಾರೈಸ್ತೀನಿ. ನಮಸ್ಕಾರ.